ಕಾರು ಟಿಟಿ ವಾಹನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಕಾರ್ನಲ್ಲಿದ್ದ ಇಬ್ಬರು ಸಾವನ್ನಪ್ಪಿದ್ದು ಮತ್ತೊಬ್ಬರ ಸ್ಥಿತಿ ಗಂಭೀರವಾಗಿದೆ. ಕುಣಿಗಲ್ ತಾಲೂಕಿನ ಬೇಗೂರು ಬೈಪಾಸ್ ಬಳಿ ಈ ಘಟನೆ ಆಗಿರೋದು. ಡಿವೈಡರ್ ದಾಟಿ ಟಿಟಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಕಾರು. ಮೃತರು ಬೆಂಗಳೂರಿನ ಸಂಜಯ ನಗರದ ನಿವಾಸಿಗಳು ಅಂತ ಹೇಳಿ ಗೊತ್ತಾಗಿದೆ. ಚಿಕ್ಕಮಗಳೂರಿನಿಂದ ವಾಪಸ್ ಹೋಗ್ತಾ ಇದ್ದ ಕಾರು ಡಿವೈಡರ್ ದಾಟಿ ಟಿಟಿ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಮೃತರು ಬೆಂಗಳೂರಿನ ಸಂಜಯ ನಗರದ ನಿವಾಸಿಗಳು ಅಂತ ಹೇಳಿ ಗೊತ್ತಾಗಿದೆ. ಚಿಕ್ಕಮಗಳೂರಿನಿಂದ ಕಾರು ವಾಪಸ್ ಬರ್ತಾ ಇತ್ತು. ಟಿಟಿ ವಾಹನ ಹಾಗೂ ಕಾರಿನ ನಡುವೆ ಡಿಕ್ಕಿಯಾಗಿ ಈ ಭೀಕರ ಅಪಘಾತ ಸಂಭವಿಸಿರೋದು. ಈ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಒಬ್ಬರ ಸ್ಥಿತಿ ಗಂಭೀರ ಆಗಿದೆ. ಮೃತಪಟ್ಟವರು ಬೆಂಗಳೂರಿನ ಸಂಜಯ ನಗರ ನಿವಾಸಿಗಳು ಅಂತ ಹೇಳಿ ಗೊತ್ತಾಗಿದೆ. ಚಿಕ್ಕಮಗಳೂರಿನಿಂದ ಕಾರು ವಾಪಸ್ ಬರ್ತಾ ಇತ್ತು. ಅಪಘಾತದ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಾರು ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅಂತ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್. ಮಧು, ಈ ಅಪಘಾತ ಎಷ್ಟೊತ್ತಿಗಾಗಿದ್ದು, ಹೇಗಾಯ್ತಿದು? ಮಧು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈ ಅಪಘಾತ ಎಷ್ಟೊತ್ತಿಗೆ ಸಂಭವಿಸಿತು, ಹೇಗಾಯ್ತು ಈ ಆಕ್ಸಿಡೆಂಟ್? ಖಂಡಿತವಾಗ್ಲು ಜಾನವಿ, ಏನು ಅಂತಂದ್ರೆ ಈ ಒಂದು ಅಪಘಾತ ಸುಮಾರು ಒಂದು 3-4 ಗಂಟೆ ಸುಮಾರಿಗೆ ಆಗಿದೆ ಅನ್ನುವಂತ ಮಾಹಿತಿ ಈಗ ನಮ್ಗೆ ಲಭ್ಯವಾಗಿರುವಂತದ್ದು. ಈ ಒಂದು ವಾಹನದಲ್ಲಿ ಏನಂತಂದ್ರೆ ಈ ಟಿಟಿ ವಾಹನ ಬೆಂಗಳೂರಿನಿಂದ ಏನು ಧರ್ಮಸ್ಥಳಕ್ಕೆ ಹೋಗ್ತಾ ಇತ್ತು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಈ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತ ಸಂಜಯ ನಗರದ ನಿವಾಸಿಗಳು ಈಗ ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಅವರೇನು ಈಗ ಸಾವನ್ನಪ್ಪಿರುವಂತದ್ದು, ಈಗ ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ. ಆತನನ್ನು ಈಗಾಗಲೇ ಸದ್ಯಕ್ಕೆ ಆಸ್ಪತ್ರೆಗೂ ಕೂಡ ದಾಖಲಿಸಿರುವಂತದ್ದು, ಆದ್ರೆ ಚಿಂತಾಜನಕ ಸ್ಥಿತಿಯಲ್ಲಿ ಆತ ಇರುವಂತದ್ದು ಅನ್ನುವಂತ ಮಾಹಿತಿ ಈಗ ನಮ್ಗೆ ಲಭ್ಯವಾಗಿದೆ. ಆದ್ರೆ ಈ ಒಂದು ಬೈಪಾಸ್ ಏನಿದೆ ಇಲ್ಲಿ, ಆಗಿಂದಾಗೆ ಈ ರೀತಿಯ ಅಪಘಾತಗಳು ಸಾಕಷ್ಟು ನಡೀತಾ ಇದೆ. ಆದ್ರೂ ಕೂಡ ಈ ಒಂದು ಬೆಳಗಿನ ಏನು ನಿದ್ದೆಯ ಮಂಪರು ಅಂತ ಹೇಳ್ತೀವಿ, ಈ ಒಂದು ಸಂದರ್ಭದಲ್ಲಿ ಏನು ಕಾರನ್ನ ಚಾಲನೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ರು, ಅಂತ ಸಂದರ್ಭದಲ್ಲಿ ಕಾರು ಡಿವೈಡರ್ ಅನ್ನ ದಾಟಿ ಎಡಬದಿಯಲ್ಲಿ ಹೋಗ್ತಾ ಇದ್ದ, ಅಂದ್ರೆ ಬೆಂಗಳೂರಿನಿಂದ ಧರ್ಮಸ್ಥಳ ಮಾರ್ಗವಾಗಿ ಹೋಗ್ತಾ ಇದ್ದಂತ ಟಿಟಿ ವಾಹನಕ್ಕೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಅಪಘಾತ ಸಂಭವಿಸಿರುವಂತದ್ದು. ಸದ್ಯಕ್ಕೆ ಈಗ ಇಬ್ಬರು ಸಾವನ್ನಪ್ಪಿರುವಂತಹ ಮಾಹಿತಿ ನಮ್ಗೆ ಲಭ್ಯವಾಗಿದೆ. ಮತ್ತೋರ್ವನ ಸ್ಥಿತಿ ಈಗಾಗಲೇ ಪತ್ತೆ ಆಗಿದೆಯಾ ಮಧು, ಮೃತರ ಡೀಟೇಲ್ಸ್? ಯಾರು ಖಂಡಿತ ಖಂಡಿತ ಜಾನವಿ, ಇವರು ಏನಂತಂದ್ರೆ ಬೆಂಗಳೂರಿನ ಸಂಜಯ ನಗರದ ನಿವಾಸಿಗಳು ಅಂತ ಈಗ ಹೇಳಲಾಗ್ತಾ ಇರುವಂತದ್ದು. ಒಬ್ರು ರಘು ಮತ್ತು ಮತ್ತೋರ್ವನ ಹೆಸರು ಸಂತೋಷ್ ಅನ್ನುವಂತ ಮಾಹಿತಿ ಈಗ ನಮ್ಗೆ ಲಭ್ಯವಾಗಿದೆ. ಆದ್ರೆ ಮತ್ತೋರ್ವ ವಿಜಯ್ ಎನ್ನುವಂತಹ ಸ್ಥಿತಿ ಈಗ ಏನು ಅಂದ್ರೆ ಚಿಂತಾಜನಕವಾಗಿರುವಂತದ್ದು. ಸಾಕಷ್ಟು ಗಾಯ ಆತನನ್ನ ಈಗಾಗಲೇ ಆಸ್ಪತ್ರೆಗೆ ಅಂದ್ರೆ ಸ್ಥಳೀಯ ಆಸ್ಪತ್ರೆಗೆ ದಾಖಲನ್ನ ಮಾಡಿದ್ದಾರೆ. ಆದ್ರೆ ಯಾವ ರೀತಿಯಾದ ಈ ಒಂದು ಅಪಘಾತ ನಡೀತು ಅನ್ನುವಂಥದ್ದು, ಅಂದ್ರೆ ಸುಮಾರು ಬೆಳಗಿನ ಜಾವ 3-4 ಗಂಟೆ ಸುಮಾರಿಗೆ ಈ ಒಂದು ಅಪಘಾತ ನಡೆದಿರೋದ್ರಿಂದ, ಇದು ಕಾರ್ನ ಅತಿ ವೇಗವಾಗಿ ಚಾಲನೆ ಮಾಡ್ಕೊಂಡು ಬಂದಿದ್ದು, ಅವರಿಗೆ ಈ ಒಂದು ನಿಯಂತ್ರಣ ತಪ್ಪಿ ಅದು ಡಿವೈಡರ್ ಅನ್ನ ದಾಟಿ ಎದುರುಗಡೆ ಬರ್ತಾ ಇತ್ತು ಟಿಟಿ ವಾಹನಕ್ಕೆ ಅಪಘಾತವಾಗಿರುವಂತಹ ಮಾಹಿತಿ ಈಗ ಸದ್ಯಕ್ಕೆ ಪೊಲೀಸರು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.